ನಾವೆಲ್ಲರೂ ಕಲಾವಿದರಾಗಿ ಒಂದು ಆಕೆಯ ಜೊತೆ ನಮಗಿದ್ದಂತಹ ಒಡನಾಟ ಸಂಬಂಧ ಮತ್ತು ಪ್ರೀತಿ ಸ್ನೇಹದ ಬಾಂಧವ್ಯ, ಅದಲ್ಲದೆ ಒಬ್ಬ ಮಹಿಳೆಯಾಗಿ ಅವರ ಬದುಕನ್ನು ನಾವು ಒಂದ್ಸರ್ತಿ ಕಣ್ಣೆತ್ತಿ ನೋಡಿದ್ರೆ ಎಂಥ ಒಂದು ಅಪರೂಪದ ಬದುಕು ಅವ್ರದ್ದಾಗಿತ್ತು ಅನ್ನೋದು ನಮಗೆ ಭಾಸವಾಗುತ್ತೆ. ಈಗ ನಾವು ಈ ಕರಿಯರ್ ವೃತ್ತಿ ಮತ್ತು ವೈಯಕ್ತಿಕ ಜೀವನವನ್ನು ಹೇಗೆ ತೂಗಿಸೋದು ಅನ್ನೋ ರೀತಿಯೆಲ್ಲ ನಿಮ್ಮ ಥರದ ಪತ್ರಕರ್ತರು ನಮ್ಮನ್ನು ಕೇಳ್ತಾರೆ, ಅದಕ್ಕೆ ನಾವೆಲ್ಲ ಉತ್ತರಗಳನ್ನ ಹೇಳ್ತಾ ಕೂತ್ಕೋತೀವಿ. ಆದರೆ ಈ ಯಾವುದೇ ಟ್ಯಾಗ್ಸ್ ಇಲ್ಲದೆ ಅವರು ಇಷ್ಟು ವರ್ಷವನ್ನು ಒಂದು ಕಡೆ ಒಂದು ತುಂಬಿದ ಕುಟುಂಬವನ್ನು ತೂಗಿಸ್ತಾ, ಮತ್ತೊಂದು ಕಡೆ ಒಬ್ಬ ನಿರ್ಮಾಪಕಿಯಾಗಿ ತಮ್ಮ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೋತಾ ಇದೆರಡನ್ನೂ ತೂಗಿಸ್ಕೊಂಡು ಬಂದಂತಹ ಬಹಳ ದೊಡ್ಡ ವ್ಯಕ್ತಿತ್ವ ಅವರದ್ದು. ಹಾಗಾಗಿ ಈ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ನಿರ್ಮಾಪಕಿಯರು ಅಂತ ತೆಗೆದುಕೊಳ್ಳೋದಾಗಿದ್ದರೆ ನನಗನ್ಸುತ್ತೆ ಅವರೊಬ್ಬ ಮಾದರಿಯಾಗಿ ಉಳಿತಾರೆ. ಹೇಗೆ ಒಬ್ಬ ಮೇರು ನಟನ ಪತ್ನಿಯಾಗಿರಬೇಕು, ಒಬ್ಬ ಗೃಹಿಣಿಯಾಗಿರಬೇಕು, ಮಕ್ಕಳಿಗೆ ತಾಯಿಯಾಗಿರಬೇಕು ಅನ್ನೋದ್ರ ಜೊತೆಗೆ ಹೇಗೆ ಒಬ್ಬ ಮಹಿಳೆಯಾಗಿ ಈ ಸಮಾಜಕ್ಕೆ ಚಿತ್ರರಂಗಕ್ಕೆ ಕೊಡುಗೆಯನ್ನು ಕೊಡಬಹುದು ಅನ್ನೋದಕ್ಕೆ ಅವರು ಬಹಳ ದೊಡ್ಡ ನಿರ್ದೇಶನ. ಹಾಗಾಗಿ ಇವತ್ತಿನ ದಿವಸ ಅವರು ವಿಧಿವಶರಾಗಿದ್ದಾಗ ಅವರಿಗೆ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು, ಮತ್ತು ನನಗನ್ಸುತ್ತೆ ಭವಿಷ್ಯದ ಎಲ್ಲ ಪೀಳಿಗೆಗಳಿಗೆ ಆಕೆ ಬಹಳ ದೊಡ್ಡ ಮಾದರಿಯಾಗಿ ಉಳಿತಾರೆ. ಅವರಿಂದ ನಮ್ಮೆಲ್ರಿಗೂ ಕಲ್ತ್ಕೊಳ್ಳೋದು ಬಹಳ ಇದೆ. ಆಕೆ ತಾಯಿಯಾಗಿದ್ದಿದ್ದು ತನ್ನ ಮಕ್ಕಳಿಗೆ ಮಾತ್ರ ಅಲ್ಲ, ತನ್ನ ಕುಟುಂಬದವ್ರಿಗೆ ಮಾತ್ರ ಅಲ್ಲ, ಒಬ್ಬ ತಾಯಿ ಸ್ವರೂಪವಾಗಿ ಇಡೀ ಚಿತ್ರರಂಗಕ್ಕೆ ಇದ್ದರು ಅಂತ ಅಂದ್ಕೋತೀನಿ. ಅವರು ಹೊರಟಿರುವಂಥದ್ದು ತುಂಬಲಾರದ ನಷ್ಟ ಚಿತ್ರರಂಗಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಅಂತ ನಾನು